ನಮಸ್ಕಾರ ಮಕ್ಕಳೇ ತಮ್ಮೆಲ್ಲರಿಗೂ ಇಂದಿನ ವಿಜ್ಞಾನ ಪಾಠಕ್ಕೆ ಸ್ವಾಗತ ಇವತ್ತಿನ ದಿವಸ ಅಧ್ಯಾಯ ನಾಲ್ಕು ಪರಮಾಣುವಿನ ರಚನೆಯ ಎರಡನೇ ಭಾಗವನ್ನು ನಾವು ಕಲಿತಾ ಇದ್ದೀವಿ ಇದು ನಿಮ್ಮ ಪುಸ್ತಕದ ಪ ಮೊದಲನೇ ಭಾಗದಲ್ಲಿ ಬರುವಂಥದ್ದು ಪುಟ ಸಂಖ್ಯೆ ಎಪ್ಪತ್ತ್ಮೂರರಿಂದ ಎಪ್ಪತ್ತೆರಡು ತೊಗೊಳೀನಿ ಇದು ಎರಡನೇ ಅವಧಿ ಒಟ್ಟು ಮೂರು ಅವಧಿಗಳು ಮಾಡ್ಕೊಂಡಿವಿ ಅದರಲ್ಲಿ ಎರಡನೇ ಅವಧಿಯನ್ನು ನಾನಿವಾಗ ಕಲಿಸ್ಕೊಡ್ತಾಯಿದ್ದೀನಿ ಮಕ್ಕಳೇ ಈ ಹಿಂದೆ ತಿಳಿದಂತೆ ಅಂತ ನೋಡೋಣ ಪರಮಾಣುವಿನ ಇತಿಹಾಸ ದ್ರವ್ಯದಲ್ಲಿರುವ ಆವೇಶ ಕಣಗಳು ಪರಮಾಣುವಿನ ರಚನೆ ಮತ್ತು ಇಲೆಕ್ಟ್ರಾನಿಗಳು ವಿವಿಧ ಕಕ್ಷೆಗಳಲ್ಲಿ ಹೇಗೆ ಹಂಚಿಕೆಯಾಗಿವೆ ವೇಲೆನ್ಸಿ ಪರಮಾಣು ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಹಾಗೂ ಸಮಸ್ಥಾನಿಗಳು ಮತ್ತು ಐಸೋಬಾರ್ಗಳು ಇವು ಈ ಒಂದು ಪಾಠದಲ್ಲಿ ಬರುವಂತಹ ಮುಖ್ಯ ಅಂಶಗಳು ಇದನ್ನು ಮೂರು ಭಾಗಗಳಾಗಿ ವಿಂಗಡಿಸ್ಕೊಂಡ್ವಿ ಮೊದಲನೇ ಅವಧಿಯಲ್ಲಿ ಈಗಾಗಲೇ ನಾವು ಕಲಿತಿರೋದು ಯಾವುದು ಪ್ರಾಚೀನ ಭಾರತೀಯ ಮತ್ತು ಗ್ರೀಕ್ ತತ್ವಶಾಸ್ತ್ರ ದ್ರವ್ಯದ ವಿಭಜನೆಯ ಕಲ್ಪನೆಯಲ್ಲಿ ಏನಿದೆ ಅರಿಸ್ಟಾಟಲ್ ಮತ್ತು ಇನ್ನೂ ಹೆಚ್ಚಿನ ಒಂದು ವಿಜ್ಞಾನಿಗಳು ಏನೇನು ಮಾದರು ಅಂತ ನೀವು ಕಲ್ತಿದ್ದೀರಾಗಲೇ ಅದರಲ್ಲಿ ಜೆ ಜೆ ಥಾಮ್ಸನ್ರವರು ಪರಮಾಣು ಇದೆಯಲ್ಲ ಅದು ತುಂಬ ಮುಖ್ಯವಾಗಿರುವಂಥದ್ದು ಈಗ ಮುಂದಕ್ಕೆ ನಾವು ಎರಡನೇ ಅವಧಿಯಲ್ಲಿ ಏನು ಕಲ್ತೀವಿ ರುದರ್ ಫೋರ್ರ ಪರಮಾಣು ಮಾದರಿ ಬೋರ್ರವರ ಪರಮಾಣು ಮಾದರಿ ನ್ಯೂಟ್ರಾನ್ಗಳ ಬಗ್ಗೆ ತಿಳ್ಕೊತೀವಿ ಅದೇ ರೀತಿ ಮೂರನೇ ಅವಧಿಯಲ್ಲಿ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೆ ವೇಲೆನ್ಸಿ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆ ಸಮಸ್ಥಾನಿಗಳು ಮತ್ತು ಐಸೋಭಾರಗಳ ಬಗ್ಗೆ ನಾವು ಕಲಿತೀವಿ ಮಕ್ಕಳೇ ಮತ್ತು ಈಗ ಮೊದಲನೇ ಅವಧಿಯಲ್ಲಿ ನಾವು ಕಲಿತಿರೋದನ್ನು ಸ್ವಲ್ಪ ಮಟ್ಟಿಗೆ ನಾವು ಚರ್ಚಿಸ್ಕೋಣ ಪರಮಾಣು ಇತಿಹಾಸದಲ್ಲಿ ಕನಾದಾರವರು ಹೇಳಿದಂತಹ ವಿಷಯಗಳನ್ನ ನೀವು ಈಗಾಗಲೇ ಕಲ್ತಿದ್ದೀರ ಕನಾದಾರವರು ಒಂದು ದ್ರವ್ಯ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಅವ್ರು ಹೇಳಿಕೊಟ್ಟರು ಅಲ್ವಾ ಅದೇ ರೀತಿ ದ್ರವ್ಯದ ವಿಭಜನೀಯತೆಯ ಕಲ್ಪನೆ ಏನಿದೆ ಅಂತ ನಾವು ತಿಳ್ಕೊಂಡ್ವಿ ಅಂದರೆ ಅವರು ಹೇಳೋದಷ್ಟೇ ಎಲ್ಲ ವಸ್ತುಗಳು ಎಲ್ಲ ದ್ರವ್ಯಗಳು ಸಣ್ಣ 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 ಕಣಗಳಿಂದ ಮಾಡಲ್ಪಟ್ಟಿದೆ ಅದು ಮತ್ತೆ ನಾವು ಕತ್ತರಿಸಲಾಗದಂತಹ ಸ್ಥಿತಿಗೆ ಬರುತ್ತೆ ಅದನ್ನು ಆ್ಯಟಮ್ ಅಂತ ಕರೆದ್ರು ಅಂತ ನಾವು ತಿಳ್ಕೊಂಡಿದ್ದೀವಿ ಮತ್ತು ಅದರಲ್ಲಿ ಏನಿರ್ಬೋದು ಕಣ ಅಷ್ಟೇನಾ ಮತ್ತು ಆ ಕಣ ಮತ್ತೆ ಏನಾದರೂ ಉಪಕಣಗಳನ್ನು ಹೊಂದಿದೆಯಾ ಎಂಬುದರ ಬಗ್ಗೆ ಅವರಿಗೆ ಕುತೂಹಲ ಇತ್ತು ಅದಕ್ಕೆ ಕೆಲವೊಂದು ಪ್ರಯೋಗಗಳು ಸಹ ನೀವು ನೋಡಿದರೆ ಯಾವುದದು ಒಂದು ಬಾಚಣಿಗೆಯನ್ನು ಎಣ್ಣೆ ಹಚ್ಚದ ಮೇಲೆ ಬಾಚಿಬಿಟ್ಟು ನಾವು ಪೇ ಕಾಗದ ಚೂರುಗಳ ಬಳಿ ತಂದಾಗ ಅದೇನಾಗತ್ತೆ ಆಕರ್ಷಲ್ಪಡತ್ತೆ ಅದೇ ರೀತಿ ಕೆಲವೊಂದು ಸ್ಥಾಯಿ ವಿದ್ಯುತ್ ಕಣಗಳನ್ನು ನೀವು ಪ್ರಯೋಗಗಳನ್ನು ನೋಡಿದ್ದೀರಾ ಅಲ್ವಾ ಅಂದರೆ ಇಲ್ಲಿ ವಿಭಜನೀಯತೆ ಸಾಧ್ಯ ಇದೆ ಅಂತ ಹೇಳ್ತದೆ ಅಂದರೆ ಒಂದು ಪರಮಾಣುವು ಉಪಕರಣಗಳನ್ನು ಹೊಂದಿದೆ ಅವು ಸ್ಥಾಯಿ ವಿದ್ಯುತ್ ರೂಪದಲ್ಲಿ ಬರ್ತಾ ಇದೆ ವಿದ್ಯುದಾವೇಶ ಬರೋಕ್ಕೆ ಅದೇ ಕಾರಣ ಎಂಬುದಾಗಿ ಅವ್ರು ಹೇಳಿದರು ಮತ್ತು ಆಗಿನ ಕಾಲದಲ್ಲಿ ಕ್ಯಾಥೋಟ್ರಿ ಟ್ಯೂಬ್ ಅಂದರೆ ವಿಸರ್ಜನಾ ನಳಿಕೆಯನ್ನು ಉಪಯೋಗಿಸ್ಕೊಂಡು ಕೆಲವೊಂದು ಅನಿಲಗಳು ತನ್ಮೂಲಕ ವಿದ್ಯುತ್ತನ್ನು ಹಾಯಲು ಬಿಡುತ್ತಾ ಇಲ್ವಾ ಎಂಬುದಾಗಿ ಒಂದು ಅನೇಕ ಪ್ರಯೋಗಗಳು ಮಾಡ್ತಾಯಿದ್ರು ಆ ಒಂದು ರೀತಿಯಲ್ಲಿ ಮಾಡ್ತಾ ಇರಬೇಕಾದ್ರೆ ಅವರು ಒಂದು ಕೆಲವೊಂದು ಕಣಗಳನ್ನು ಕಂಡು ಹಿಡ್ಕೊಂಡ್ರು ಅದೇನೋದು ಪ್ರೋಟಾನ್ಗಳನ್ನು ಕಂಡುಕೊಂಡ್ರು ಅದೇ ರೀತಿ ಎಲೆಕ್ಟ್ರಾನ್ಗಳಿಗೂ ಸಹ ಕಂಡುಕೊಂಡ್ರು ಅಂದರೆ ಎಲೆಕ್ಟ್ರಾನ್ಗಳು ಮತ್ತು ಪ್ರೋಟಾನ್ಗಳಿದೆ ಅದು ಪರಸ್ಪರ ವಿರುದ್ಧ ವಿದ್ಯುದಾವೇಶ ಹೊಂದಿದೆ ಅಂತ ತಿಳ್ಸ್ಕೊಳಿ ಇದನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ ಅಲ್ವಾ ಇವತ್ತು ವೃದ್ಧರ್ ಫೋರ್ಡ್ರವರ ಪರಮಾಣು ಮಾದರಿಯ ಬಗ್ಗೆ ತಿಳ್ಕೊಳೋಣ ಮಕ್ಕಳೇ ಇವರು ಈ ವೃದ್ಧರ್ ಫೋರ್ಡ್ರವರು ಇವರು ಒಂದು ಮಾದರಿನ ಹೇಳಿದರು ಕ್ರಿಸ್ಮಸ್ ಕಡುಬು ಅಥವಾ ಪ್ಲಮ್ ಕೇಕ್ ಅಂತ ಕರಿತಾರಲ್ಲ ಅದು ಪ್ಲಮ್ ಇರೋ ಏನಾಗಿದೆ ಅದು ಬಂದುಬಿಟ್ಟು ಧನ ಇರುವಂಥ ಒಂದು ಮಾದರಿ ಅದರ ಮೇಲೆ ಹಾಕಿರುವಂಥ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಹಚ್ಚಿರ್ತಲ್ಲ ಸಣ್ಣ ಸಣ್ಣ ಪದಾರ್ಥಗಳು ಅವೆಲ್ಲ ಎಲೆಕ್ಟ್ರಾನಿಗಳ ಸಮಾನ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಉದಾಹರಣೆಗೆ ಇನ್ನೊಂದು ಕೊಟ್ಟಿದ್ವಿ ನಾವು ಕಲ್ಲಂಗಡಿ ಹಣ್ಣು ಅಲ್ಲಿ ಕೆಂಪು ಭಾಗವಾಗಿರುವಂಥ ಖಾದ್ಯ ಬಂದು ಧನ ವಿದ್ಯುತ್ ಸಾವಿಷ್ತ ಇರುವಂಥ ಒಂದು ಭಾಗ ಅದರ ಮೇಲೆ ಇರುವಂಥ ಕಪ್ಪು ಕಪ್ಪು ಬೀಜಗಳಿದೆಯಲ್ಲ ಅವೆಲ್ಲ ಎಲೆಕ್ಟ್ರಾನ್ಗಳು ಅಲ್ಲಿ ಹರಡಿಕೊಂಡಿರುವಂಥದ್ದು ಅಂತ ಒಂದು ಉದಾಹರಣೆಗೆ ಕೊಟ್ಟಿದ್ವಿ ಅಲ್ವಾ ಈಗ ಅದೇ ರೀತಿ ರುದ್ರ ಈ ರೀತಿಯ ಒಂದು ಮಾದರಿ ಕೊಟ್ಟರೆ ಈ ಮಾದರಿ ಬಗ್ಗೆ ನಾವು ವಿವರವಾಗಿ ಈಗ ತಿಳ್ಕೊಳ್ಳೋಣ ಈ ರುದ್ರ ಫೋಟೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವರು ಸಾವಿರದ ಎಂಟುನೂರ ತೊಂಬತ್ತೇಳರ ಆಗಸ್ಟ್ ಮೂವತ್ತರಂದು ಅಮೇರಿಕಾದ ಮಿನೆಸೋಟಾದ ಬಳಿಯಿರುವ ಸ್ಪ್ರಿಂಗ್ ರೌವ್ ಎಂಬಲ್ಲಿ ಜನರನ್ನು ಪಡೆದಿರ್ತಾರೆ ಮತ್ತು ಇವರು ನ್ಯೂಕ್ಲಿಯಾರ್ ಭೌತಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೆಸ್ಕೊತಾ ಇದ್ದಾರೆ ಅಂದರೆ ಇವರು ನ್ಯೂಕ್ಲಿಯಾರ್ ಭೌತಶಾಸ್ತ್ರದಲ್ಲಿ ಹೆಚ್ಚಿನ ಒಂದು ಕೊಡುಗೆನ ಕೊಟ್ಟಿರ್ತಾರೆ ಮತ್ತು ಇವರು ತಮ್ಮ ವಿಕಿರಣ ಕೆಲಸ ಮತ್ತು ಚಿನ್ನದ ಹಾಳೆಯ ಪ್ರಯೋಗದ ಮೂಲಕ ಪರಮಾಣುವಿನ ನ್ಯೂಕ್ಲಿಯಸ್ ಆವಿಷ್ಕಾರದಿಂದ ಪ್ರಸಿದ್ಧರಾಗಿದ್ದಾರೆ ಅವರಿಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ರಾಸಾಯನಶಾಸ್ತ್ರದಲ್ಲಿ ನೋಬಲ್ ಬಹುಮಾನ ದೊರೆತಿದೆ ಇದು ಇವರೊಂದು ಸಂಕ್ಷಿಪ್ತವಾದಂಥ ವಿವರಣೆ ಕೊಡ್ತಾ ಇದ್ದೀನಿ ಯಾಕೆ ಕೊಡ್ತಾಯಿದ್ದೀನಿ ವಿವರಣೆ ಅಂದರೆ ನೀವು ಸಹ ಅಷ್ಟೇ ಇವರ ಒಂದು ಜೀವನ ಚರಿತ್ರೆಯನ್ನು ಓದಿದಾಗ ನಿಮಗೆ ಹೆಚ್ಚಿನ ಒಂದು ಆವಿಷ್ಕಾರ ಮಾಡೋಕ್ಕೆ ಅಥವಾ ನೂತನವಾದಂಥ ಒಂದು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನಿಮಗೂ ಒಂದು ಕುತೂಹಲ ಮೂಡಲಿ ಅಂತ ಹೇಳ್ತಾ ಇದ್ದೀನಿ ಮಕ್ಕಳೇ ಇವಾಗ ಅವರು ಮಾಡಿದಂಥ ಒಂದು ಪ್ರಯೋಗದ ಬಗ್ಗೆ ತಿಳ್ಕೊಳ ಅರ್ನ ಫೋರ್ಡ್ ಇವರು ಮಾಡುವಂಥದ್ದು ಪ್ರಯೋಗ ಇದು ನೋಡೋಣ ಮಕ್ಕಳು ಚೆನ್ನಾಗಿ ಗಮನಿಸ್ಕೊಳ್ಳಿ ಅವರು ಒಂದು ಸೀಸಾದ ಒಂದು ಡಬ್ಬವನ್ನು ತೊಗೊಂಡಿದ್ದಾರೆ ಅದರ ಮುಖಾಂತರ ಪಾಸಿಟಿವ್ ಚಾರ್ಜರ್ ಅಯಾನ್ಸ್ ಅಂದರೆ ಹೀಲಿಯಮ್ ಕಣಗಳನ್ನ ಉಪಯೋಗಿಸ್ಕಾಯಿದ್ದಾರೆ ಅದು ದ್ವಿಗುಣ ದ್ವಿಗುಣಿತ ವಿದ್ಯುದಾವಿಷ್ಕರಣ ಹೀಲಿಯಮ್ಮು ಇವ್ರು ಏನು ಮಾಡಿದ್ರು ಅದರ ಮಧ್ಯೆ ಚಿನ್ನದ ತೆಳುವಾದ ಹಾಳೆ ಇದ್ದಾರೆ ಅಲ್ಲಿ ನೋಡಿ ಪಾಸಿಟಿವ್ ಆಗಿ ಚಿನ್ನದ ಹಾಳೆ ಮುಖಾಂತರ ಕೂಡ ಹಾದು ಹೋಗ್ತಾ ಇದೆ ಆದರೆ ಕೆಲವೊಂದು ತಮ್ಮ ಪಥವನ್ನು ಬದಲಾಯಿಸ್ತದೆ ವಿಚಲನೆಗೊಳ್ತಾ ಇದೆ ಇದನ್ನು ಗಮನಿಸ್ಕೊಳ್ಳಿ ಇನ್ನು ಸ ಇದ್ರ ಬಗ್ಗೆ ಇನ್ನೂ ವಿವರವಾಗಿ ನಾವು ಕಲ್ತ್ಕೊಳ್ಳೋಣ ನೋಡಿ ಚಿನ್ನದ ಕಣಗಳಲ್ಲಿ ಏನಾಗ್ತಾ ಇದೆ ಅಂತ ಚಿನ್ನದ ಪರಮಾಣುಗಳಲ್ಲಿ ಏನಾಗ್ತಾ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಅವರು ಒಂದು ಚಿನ್ನದ ಹಾಳೆಯನ್ನು ತೊಗೊಂಡಿದ್ರು ಆ ಹಾಳೆ ಎಷ್ಟು ತೆಳವಾಗಿತ್ತಪ್ಪ ಅಂದರೆ ಇವೆಲ್ಲ ಸಾವಿರ ಪರಮಾಣುವಷ್ಟು ದಪ್ಪಾಗಿತ್ತು ಅಂದರೆ ಪರಮಾಣು ತುಂಬ ತುಂಬ ಚಿಕ್ಕದಲ್ಲ ಅದರಲ್ಲಿ ಸಾವಿರ ಪರಮಾಣು ಚಿಕ್ಕ ಅಂದರೆ ಚಿನ್ನದ ಹಾಳೇನ ಅಷ್ಟು ತೆಳುವಾಗಿ ನಾವು ಪದರವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಬೇರೆ ಯಾವುದೇ ಲೋಹ ತೊಗೊಂಡಾಗ ಆ ಥರ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಇವರು ಇದನ್ನು ತೊಗೊಂಡರು ಮತ್ತು ಅವ್ರೇನು ಮಾಡ್ರು ಸುತ್ತಲೂ ಇರುವಂಥ ಒಂದು ಫಲಕವನ್ನು ನೋಡಲ್ಲ ಅದು ಬಂದುಬಿಟ್ಟು ಫೋಟೋ ಎಲೆಕ್ಟ್ರಿಕ್ ಪ್ಲೇಟ್ ಅಂತ ಅದಕ್ಕೆ ಫೋಟೋ ತೆಗೆಯುವ ತೆಗೆಯುವಾಗ ಉಪಯೋಗಿಸುವಂತಹ ಸಿಲ್ವರ್ ಬ್ರೋಮೈಡ್ ಅಥವಾ ಸಿಲ್ವರ್ ಬ್ರೋಮೈಡು ಮತ್ತು ಸಿಲ್ವರ್ ನೈಟ್ರೇಟ್ಗಳನ್ನ ಹಚ್ಚಿರ್ತಾರೆ ಏನಾಗುತ್ತೆ ಬೆಳಕು ಬಿದ್ದಾಗ ಅಥವಾ ಕಣಗಳು ಬೆಳಕಿನ ಕಣ ಬಿದ್ದಾಗ ಏನಾಗುತ್ತೆ ಅಲ್ಲಿ ಒಂದು ಮಾರ್ಕ್ ಆಗುತ್ತೆ ಅಂದರೆ ಬೀಳ ಅಲ್ಲಿ ಒಂದು ಬೆಳಕಿನ ಒಂದು ಚುಕ್ಕೆ ಕಾಣಿಸುತ್ತೆ ಈ ಥರದ ಲಕ್ಷಾಂತರ ಹೀಲಿಯಂ ಕಣಗಳು ಬಂದು ಬೀಳ್ತಾ ಇದ್ದಾಗ ಅವ್ರಿಗೆ ಹೆಣ್ಸು ಕಷ್ಟ ಆಗ್ತದೆ ಆದರೆ ಅದನ್ನು ತಿಳ್ಕೊಳ್ಳೋಕ್ಕೆ ಈ ಥರ ಒಂದು ಮಾಡೋದು ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಂಥದ್ದನ್ನು ಈ ಒಂದು ಫಲಕದ ಮೇಲೆ ಬಿದ್ದಾಗ ಅಲ್ಲಿ ಒಂದು ಚುಕ್ಕೆ ಇರುತ್ತೆ ಆ ಚುಕ್ಕೆಗಳನ್ನ ಅಂಟ್ಸ್ಕೊಂಡು ಯಾವ ರೀತಿಯಲ್ಲಿ ವಿಭಜನೆ ವಿಚಲನೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಆ ಥರ ಮಾಡಿದ್ದಾರೆ ಮಕ್ಕಳೇ ಮತ್ತು ಚಿನ್ನದ ಹಳೆ ಯಾಕೆ ಎತ್ಕೊಂಡ್ರು ಅಂತ ಗೊತ್ತಾಯ್ತಲ್ಲ ಅದು ತುಂಬ ತೆಳುವಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಮತ್ತೆ ಆಲ್ಫಾ ಕಣ ಅಂತ ಹೇಳಿದ್ರೆ ಆಲ್ಫಾ ಕಣಗಳು ದುಪ್ಪಷ್ಟು ಆವೇಶ ಹೊಂದಿರುವಂಥ ಹೀಲಿಯಂ ಅಯಾನುಗಳು ಹೀಲಿಯಂ ಅಯಾನು ಗೊತ್ತಿದೆಯಲ್ಲ ಅದರ ಅಟಾಮಿಕ್ ನಂಬರ್ ಎಷ್ಟು ಎರಡು ಅಲ್ವಾ ಅವುಗಳು ನಾಲ್ಕು ಯು ಅಂದರೆ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ ನಾಲ್ಕು ಯು ರಾಶಿಯನ್ನು ಹೊಂದಿರೋದಾಗಿ ವೇಗವಾಗಿ ಚಲಿಸ್ತಾ ಇರುತ್ತೆ ಮತ್ತು ಅವು ಗಣನೀಯ ಪ್ರಮಾಣದ ಶಕ್ತಿಯನ್ನು ಸಹ ಹೊಂದಿರುತ್ತೆ ಹೆಚ್ಚಿನ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಅದಕ್ಕೆ ಇದನ್ನು ಆಯ್ಕೆ ಮಾಡಿಕೊಂಡ್ರು ಆಸ್ಫಾ ಕಣಗಳು ಪ್ರೋಟಾನ್ಗಿಂತ ದೊಡ್ಡದಾಗಿರೋದು ಮತ್ತು ಹೆಚ್ಚು ಭಾರವನ್ನು ಹೊಂದಿರುವಂಥ ಫೋರ್ ಅಟಾಮಿಕ್ ಯೂನಿಟ್ಸ್ ಅಂತಿದ್ರು ಫೋರ್ ಯು ಇರುವಂಥದ್ದು ಅಂಥದ್ದು ಈ ಪ್ರೋಟಾನ್ಗೆ ಹೊಡೆದಾಗ ಅಥವಾ ಭಾರ ಹೆಚ್ಚಾಗಿ ಅವು ದೊಡ್ಡದಾಗಿ ವಿಚಲನೆ ಹೋಗೋದಿಲ್ಲ ಅಂದರೆ ದೂರ ಜಾಸ್ತಿ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಇಲ್ಲಿ ಅವರು ಬೇರೆಯೇ ಗಮನಿಸ್ಕೊಂಡ್ರು ಇಲ್ಲಿ ನೋಡಿ ನಿಮಗೆ ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಹಾದು ಹೋಗ್ತಾ ಇದೆ ಚಿನ್ನದ ಪರಮಾಣುಗಳ ನಡುವೆ ಹೋಗ್ತಾ ಇರಬೇಕಾದ್ರೆ ಹೆಚ್ಚಿನ ಕಣಗಳು ತನ್ನಿಂದ ಸುಮಾರಾಗಿ ಸುಲಭವಾಗಿ ಹಾದು ಹೋಗ್ಬಿಟ್ಟು ಆದರೆ ಕೆಲವು ಮಾತ್ರ ಸ್ವಲ್ಪ ವಿಚಲನೆಗೊಂಡಿದೆ ನೋಡಿ ಕೆಳಭಾಗದಲ್ಲಿ ಬರುವಂಥದ್ದು ಸ್ವಲ್ಪ ವಿಚಲನೆ ಆಗಿರೋದು ಅಂತ ಇದ್ದಿಲ್ಲ ಕಾಣ್ತಾ ಕೆಲವೊಂದು ಅಲ್ಲಿ ಕೇಂದ್ರಕ್ಕೆ ತಾಡಿಸಿ ಪಕ್ಕಕ್ಕೆ ಹೋದವು ಕೆಲವೊಂದು ತಾವು ಬಂದ ದಾರಿಯನ್ನೇ ಮತ್ತೆ ಅದು ಸುತ್ಕೊಂಡೋಯಿತು ಅಂದರೆ ಇಲ್ಲಿ ತುಂಬ ಜಾಗ ಇದೆ ಖಾಲಿ ಜಾಗ ಇದೆ ಎಂಬುದಾಗಿ ಅರ್ಥೈಸ್ಕೊಂಡ್ರು ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಆಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋಗ್ತಾ ಇದ್ವು ನೇರವಾಗಿ ಹಾದು ಹೋಗ್ತಾ ಇದ್ದವು ಅಂದರೆ ಕೆಲವು ಆಲ್ಫಾ ಕಣಗಳು ಹಾಳೆಯ ಮೂಲಕ ಸಣ್ಣ ಕೋನದಲ್ಲಿ ಅಂದರೆ ಒಂದು ನಲವತ್ತೈದು ಡಿಗ್ರಿ ಮೂವತ್ತು ಡಿಗ್ರಿ ಈ ಥರ ಸ್ವಲ್ಪ ವಿಚಲನೆಗೆ ಒಳಗಾಗ್ತಾಯಿದ್ವು ಅಂದರೆ ಪ್ರತಿ ಹನ್ನೆರಡು ಸಾವಿರದಲ್ಲಿ ಒಂದು ಕಣ ಹನ್ನೆರಡು ಸಾವಿರದಲ್ಲಿ ಒಂದು ಕಣ ಹಿಮ್ಮುಖವಾಗಿ ಚಲಿಸುವುದು ನಮಗೆ ಕಾಣಿಸ್ತಾ ಇತ್ತು ಅಂದರೆ ಯಾವುದು ಬಂದ ದಾರಿಯಲ್ಲಿ ಬಂತೋ ಅದೇ ದಾರಿಯಲ್ಲಿ ವಾಪಸ್ಸು ಹೋಗ್ತಾರೆ ಇರೋದು ನಮಗೆ ಅಲ್ಲಿ ಕಾಣಿಸ್ತಾ ಇತ್ತು ಇದೆಲ್ಲ ಹೆಂಗೆ ಗೊತ್ತಾಯಿತು ಅವ್ರೇನು ಕಣ್ಣಿನ ನೋಡಿದ್ರೆ ಇಲ್ಲ ಅಂದರೆ ಅವ್ರು ಇಟ್ಟಿರುವಂಥ ಫೋಟೋ ಎಲೆಕ್ಟ್ರಿಕ್ ಪ್ಲೇಟ್ ಇದರ ಫೋಟೋಗ್ರಫಿಕ್ ಪ್ಲೇಟ್ ಅದರ ಮೇಲೆ ಅದು ತಾಡಿಸ್ದಾಗ ಉತ್ಪತ್ತಿ ಆಗುವಂಥ ಬೆಳಕಿನವನ್ನು ನೋಡಿ ಅವರು ಲೆಕ್ಕಾಚಾರ ಮಾಡಿದ್ದಾರೆ ಮತ್ತು ಇದನ್ನು ಗೊತ್ತಾಗಿದ್ದೇನಪ್ಪ ಅಂದರೆ ಪರಮಾಣಿನ ಒಳಗಡೆ ಹೆಚ್ಚಿನ ಖಾಲಿ ಜಾಗ ಇದೆ ಏಕೆಂದರೆ ಹೆಚ್ಚಿನ ಆಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ಹಾದು ಹೋಗ್ತದೆ ಯಾವುದೇ ವಿಚ್ಛಲನಗೊಳ್ಳಿಲ್ಲ ಮತ್ತು ಯಾವುದೇ ವಾಪಸ್ ಬರಲಿಲ್ಲ ಹೆಚ್ಚಿನವು ಒಳಗಡೆ ಹೋಗ್ತಾಯಿತ್ತು ಕೆಲವೇ ಕಣಗಳು ಮಾತ್ರ ತಮ್ಮ ಮಾರ್ಗದಿಂದ ವಿಚಾರಣೆ ಅಂದರೆ ಸ್ವಲ್ಪ ಸ್ವಲ್ಪ ಪಕ್ಕಕ್ಕೆ ಹೋಗೋಕ್ಕೆ ಪ್ರಾರಂಭ ಮಾಡಿತು ಅಂದರೆ ಅಲ್ಲಿ ಪರಮಾಣುವಿನ ಧನಾತ್ಮಕ ಅಂಶವು ಕಡಿಮೆ ಜಾಗವನ್ನು ಆಕ್ರಮಿಸಿಕೊಂಡಿದೆ ಅಂತ ಸೂಚಿಸ್ತು ಎಲ್ಲಿದೆ ಇಲ್ಲಿ ಧನಾತ್ಮಕ ಅಂಶ ಕೋಶ ಬೀಜ ಅಲ್ವಾ ಒಳಭಾಗದಲ್ಲಿ ಪ್ರೋಟಾನ್ಸ್ ಇದೆ ಅಂತ ನಮ್ಗೆ ಗೊತ್ತಿದೆ ಅದು ಧನಾತ್ಮಕ ಅಂಶವನ್ನು ಪಡೆದಿದೆ ನಾವು ಆಲ್ಫಾ ಕಣ ಕೂಡ ಧನಾತ್ಮಕ ಅಂಶವನ್ನು ಪಡೆದಂಥದ್ದು ಅಂದರೆ ಲೈಕ್ ಪೋಲ್ಸ್ ವಿಲ್ ರಿಪೆಲ್ ಅಥವಾ ಲೈಕ್ ಚಾರ್ಜಸ್ ವಿಲ್ ರಿಪೆಲ್ ಅಂತ ನಾವು ಹೇಳ್ತಾರಲ್ಲ ಅಂದರೆ ಧನಾತ್ಮಕ ಎರಡೂ ಧನಾತ್ಮಕ ಪಕ್ಕಕ್ಕೆ ಹೋಗತ್ತೆ ಒಂದಕ್ಕೊಂದು ತಾಡಿಸೋದಿಲ್ಲ ಅದು ಪಕ್ಕಕ್ಕೆ ವಿಚಲನೆಗೊಳ್ಳುತ್ತೆ ಅಂತ ನಮ್ಗೆ ಗೊತ್ತಿದೆ ಅಂದರೆ ವಿಕರ್ಷಣೆ ಆಗತ್ತೆ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ ಮತ್ತು ಆಲ್ಫಾ ಕಣಗಳು ಅತ್ಯಂತ ಸಣ್ಣ ಭಾಗ ನೂರೆಂಬತ್ತು ಕೋನದಲ್ಲಿ ವಿಚಲನೆ ಮಾಡಿದೆ ನೂರಂಬತ್ತು ಅಂದರೆ ಯಾವ ಜಾಗದಿಂದ ಬಂತು ಅಷ್ಟೇ ಜಾಗದಲ್ಲಿ ವಾಪಸ್ಸಾಗಿದ್ದು ಕೆಲವೇ ಕೆಲವು ಆ ಥರ ವಿಚಲನೆಗೊಳ್ತಾಯಿತು ಅಂದರೆ ಧನಾತ್ಮಕ ಆವೇಶ ಮತ್ತು ಚಿನ್ನದ ಅಣುವಿನ ರಾಶಿಯು ಪರಮಾಣುವಿನ ಅತೀ ಸಣ್ಣ ಭಾಗದಲ್ಲಿ ಅಂತ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಮಕ್ಕಳೇ ಅಂದರೆ ಉದಾಹರಣೆಗೆ ಒಂದು ತಗೊಳ್ಳಿ ಒಂದು ಬಾಲ್ ತೊಗೊಳ್ಳಿ ಉದಾಹರಣೆ ಆ ಬಾಲ್ ಬಂದುಬಿಟ್ಟು ಏನಂತ ಕೋಶ ಬೀಜ ಅಂದರೆ ಒಳಗಡೆ ಇರುವಂಥ ಒಂದು ಕೇಂದ್ರ ಕೋಶ ಕೇಂದ್ರ ಅಂತೀವಿ ಅಲ್ವಾ ಅದರ ಸುತ್ತಲೂ ಇರುವಂಥ ಜಾಗ ಎಷ್ಟಿದೆ ಅಂತ ನಾವು ಲೆಕ್ಕ ಹಾಕ್ದಾಗ ಅದು ಸುಮಾರು ಐದು ಕಿಲೋಮೀಟ್ರ್ ವ್ಯಾಸ ಹೊಂದಿರುತ್ತೆ ಇದನ್ನು ಹತ್ತರಗಾತ ಐದರಷ್ಟು ಚಿಕ್ಕದಾಗಿದೆ ಅಂತ ಕೂಡ ಹೇಳ್ತಾಯಿದ್ದೀವಿ ಅಂದರೆ ಅಷ್ಟು ವಿಸ್ತಾರ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂದರೆ ಅಲ್ಲಿರುವಂತಹ ವ್ಯಾಸ ತ್ರಿಜ್ಯವನ್ನು ಲೆಕ್ಕ ಮಾಡಿದಾಗ ಅಂಶಾಂಶದಲ್ಲಿ ಲೆಕ್ಕ ಮಾಡ್ತಾರಲ್ಲ ಆ ಥರ ಲೆಕ್ಕ ಮಾಡಿದಾಗ ಅದನ್ನು ದುಪ್ಪಟ್ಟು ಮಾಡಿದಾಗ ನಮಗೆ ಹೆಚ್ಚಿನ ಇದಕ್ಕೆ ನಾವು ತಂದಾಗ ಉದಾಹರಣೆ ಕೊಡಬೇಕಾದ್ರೆ ಒಂದು ಕಾರಕ್ಬಾಲ್ ಕಾರ್ಕ್ಬಾಲ್ಗೆ ಕ್ರಿಕೆಟ್ ಚೆಂಡು ಆ ಚೆನ್ನಿನ ಸುತ್ತಲೂ ಐದು ಕಿಲೋಮೀಟರ್ ವ್ಯಾಸ ಇರುತ್ತೆ ಅಷ್ಟು ಗಾತ್ರ ಇರುತ್ತೆ ಅಂದರೆ ಅಷ್ಟು ಜಾಗ ಅಲ್ಲಿ ಖಾಲಿ ಇದೆ ಅಂತ ನಾನು ಹೇಳ್ತೀನಿ ಈಗ ರುದ್ರ ಫೋರ್ಟ್ ಇವೆಲ್ಲ ಅಂಶವನ್ನು ಇಟ್ಕೊಂಡು ಪರಮಾಣುನ ಬೀಜ ಒಂದು ಮಾದರಿಯನ್ನು ಅವರು ಕೊಟ್ಟಿದ್ದಾರೆ ಈ ಪರಮಾಣು ಕೇಂದ್ರವು ಧನಾವೇಶವನ್ನು ಹೊಂದಿದ್ದು ಅದು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ನಾವು ಕರಿತೀವಿ ಇಲ್ಲಿ ಅದರ ಸುತ್ತಲೂ ಏನಾಗ್ತಾಯಿದೆ ಎಲೆಕ್ಟ್ರಾನ್ಗಳು ಸುತ್ತಾ ಬರ್ತಾಯಿದೆ ಆ ನ್ಯೂಕ್ಲಿಯಸ್ನ ಸುತ್ತಲೂ ವೃತ್ತಾಕಾರ ಪದದಲ್ಲಿ ಚಲಿಸ್ತಾ ಬರ್ತಾ ಇದೆ ಅಂತ ತಿಳಿಸ್ಕೊಟ್ರು ಅಂದರೆ ಇಲ್ಲಿ ಕೇಂದ್ರ ಭಾಗ ಯಾವುದು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಸುತ್ತಲೇನಿದೆ ಎಲೆಕ್ಟ್ರಾನ್ಗಳು ತಿರುಗ್ತಾ ಇರುತ್ತೆ ಇವುಗಳು ವೇಗವಾಗಿ ತಿರುಗ್ತಾ ಇದೆ ಅಂತ ಕೂಡ ಹೇಳ್ತಾರೆ ಈಗ ಪರಮಾಣು ಗಾತ್ರಕ್ಕೆ ಹೋಲಿಸಿದ್ರೆ ನ್ಯೂಕ್ಲಿಯಸ್ನ ಗಾತ್ರ ತುಂಬ ಚಿಕ್ಕದಾಗಿರುತ್ತೆ ಉದಾಹರಣೆ ಕೊಟ್ಟನಲ್ಲ ಅದೇ ರೀತಿ ಮತ್ತು ಇವರು ಮಾಡ ಕೊಟ್ಟಿರುವಂತಹ ಇದರಲ್ಲಿ ಅನೇಕ ನ್ಯೂನತೆಗಳನ್ನು ಕಾಣ್ತೀವಿ ಅದು ಯಾವುದು ಅಂತ ಒಂದೊಂದು ನಾನು ತಿಳ್ಕೊಳ ಈ ನೋಡಿ ಮಧ್ಯಭಾಗದಲ್ಲಿರುವಂಥದ್ದು ಬೀಜ ಕೇಂದ್ರ ಇದೆ ಇದು ತುಂಬ ಚಿಕ್ಕದಾಗಿದೆ ನೋಡಿ ಎಷ್ಟೊಂದು ಗಾತ್ರ ಇಲ್ಲಿದೆ ಇಲ್ಲಿ ಎಲೆಕ್ಟ್ರಾನಿಕ್ಗಳು ಸುತ್ತ ಇದೆ ಅಂತ ಅವ್ರು ತಿಳ್ಕೊಟ್ರು ಇದು ಯಾವ ಥರ ಬಂತು ಪ್ರಯೋಗ ಪ್ರಯೋಗಗಳ ಮುಖಾಂತರ ಅಂದರೆ ಹೀಲಿಯಂ ಕಣಗಳು ಹಾದು ಹೋದ್ ನೋಡ್ವಿ ಇನ್ನೊಂದು ಇದಕ್ಕೆ ಉದಾಹರಣೆ ಕೊಡ್ಬೋದು ಮೇಲೆ ಈಗ ಒಂದು ವಾಲಿಬಾಲ್ ನೆಟ್ ಕಟ್ಟಿರ್ತಲ್ಲ ವಾಲಿಬಾಲ್ ನೆಟ್ ಕಟ್ಟಿರ್ತಲ್ಲ ಅಲ್ಲಿ ಒಬ್ಬ ಸ್ನೇಹಿತನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಅವನಿಗೆ ಕಲ್ಲು ಕೊಡಿ ಕಲ್ಲುಗಳನ್ನು ಹಾಕ್ತಾ ಇರಬೇಕಾದ್ರೆ ಎಷ್ಟು ಕಲ್ಲುಗಳು ಹಿಂದಕ್ಕೆ ಬರುತ್ತೆ ಕಡಿಮೆ ಅಲ್ವ ಹೆಚ್ಚಿನ ಕಲ್ಲುಗಳು ಚಿಕ್ಕ ಚಿಕ್ಕ ಕಲ್ಲುಗಳು ಆ ತೂತುಗಳಿಂದ ಒಳಗಡೆ ಹೊಟ್ಟೋಗಿರುತ್ತೆ ಆದರೆ ಅದೇ ಹುಡುಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗೋಡೆಗೆ ಹಾಕ್ತಕ್ಕ ಪ್ರತಿಯೊಂದು ಕಲ್ಲು ಕೂಡ ಶಬ್ದ ಮಾಡಿ ಕಲ್ಗೆ ಬಿಡೋದು ಕೇಳಿಸುತ್ತೆ ಅಂದರೆ ಗೋಡೆಯಲ್ಲಿ ಜಾಗ ಇಲ್ಲ ಆದರೆ ವಾಲಿಬಾಲ್ ನೆಟ್ಟಲ್ಲಿ ಏನಾಗಿದೆ ತುರ್ತುಗಳು ರಂಧ್ರಗಳಿದೆ ಆ ರಂಧ್ರಗಳ ಮುಖಾಂತರ ಕಲ್ಲುಗಳು ಹೋಗುತ್ತೆ ಕೆಲವೊಂದು ಕಲ್ಲುಗಳು ಮಾತ್ರ ಹಿಂಬರುತ್ತೆ ಮಿಕ್ಕಿದೆಲ್ಲ ಹಾದು ಹೋಗುತ್ತೆ ಅದೇ ಥರ ಇಲ್ಲೇನಾಗ್ತದೆ ಇಷ್ಟೊಂದು ಗಾತ್ರದ ಜಾಗದಲ್ಲಿ ಹೀಲಿಯಂ ಹೋಗ್ತಾ ಹೋಗ್ತಾಯಿತ್ತು ಅಲ್ವಾ ಈಗ ಥರ ಒಂದು ನ್ಯೂನತೆ ಏನಪ್ಪ ಅಂತಂದರೆ ಇಲ್ಲೇನಾಗ್ತದೆ ಅದು ಸುತ್ತ ಸುತ್ತ ಏನಾಗುತ್ತೆ ತನ್ನ ಒಂದು ಶಕ್ತಿಯನ್ನು ಕಳ್ಕೊಳ್ತಾ ಬರುತ್ತೆ ಅಂದರೆ ಶಕ್ತಿಯನ್ನು ಬಿಡ್ತಾ 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 ಅದು ಬರ್ತಾ ಬರ್ತಾ ಚಿಕ್ಕದಾಗ್ತಾ ಆಗ್ತಾ ಏನಾಗುತ್ತೆ ಮತ್ತು ಬಿದ್ದು ಹೋಗುವಂಥ ಸಾಧ್ಯತೆ ಅಂದರೆ ಇಲ್ಲಿ ಅದು ಬಿದ್ದಾಗ ಏನಾಗುತ್ತೆ ದ್ರವ್ಯದ ಅಸ್ತಿತ್ವವೇ ಇರೋದಿಲ್ಲ ಕಣಗಳು ನಾಶ ಆಗೋಗುತ್ತೆ ನಾವು ಎಲೆಕ್ಟ್ರಾನು ಸುತ್ತ 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 ಏನಾಯಿತು ನ್ಯೂಕ್ಲಿಯಸಲ್ಲಿ ಬಿದ್ದೋಗತ್ತೆ ಅಂತ ಹೇಳಿ ಯಾಕೆ ಬೀಳ್ತಾಯ್ತು ವೇಗೋತ್ಕರ್ಷ ಒಂದಿರುತ್ತಲ್ಲ ಯಾವುದೇ ಕೆಲಸ ಒಂದು ವಸ್ತು ವೇಗೋತ್ಕರ್ಷ ಇರುತ್ತೆ ಇಂತಹ ಸಂದರ್ಭದಲ್ಲಿ ಇರುವಂಥ ಕಣಗಳು ತಮ್ಮ ಶಕ್ತಿನ ಹೊರಸುಸ್ತಾ ಹೋಗ್ತಾ ಇರುತ್ತೆ ಈಗ ಹೋಗ್ತಾ ಹೋಗ್ತಾ ಏನಾಗುತ್ತೆ ಶಕ್ತಿ ಕುಂದು ಹೋಗುತ್ತೆ ಅದು ಮತ್ತು ನ್ಯೂಕ್ಲಿಯಸಲ್ಲಿ ಬಿದ್ದೋಗುತ್ತೆ ಬಿದ್ದುಬಿಟ್ಟು ಏನಾಗುತ್ತೆ ನ್ಯೂಕ್ಲಿಯಸ್ ನಾಶ ಆಗುತ್ತೆ ಅಂದರೆ ಹೀಗೆ ಆಗ್ಬಿಟ್ರಾಗತ್ತೆ ಪರಮಾಣು ಅಸ್ಥಿರವಾಗತ್ತೆ ಅಲ್ವಾ ಅಂದರೆ ದ್ರವ್ಯದ ಅಸ್ತಿತ್ವವೇ ಇರಲ್ಲ ಆ ರೀತಿ ಆಗಿಬಿಡುತ್ತೆ ಇದರಿಂದ ರುದ್ರ ಫೋರ್ಡ್ ಕೊಟ್ಟಂತಹ ಹೇಳಿಕೆಯನ್ನು ಜನ ಒಪ್ಪಲಿಲ್ಲ ಈ ಒಂದು ಉದಾಹರಣೆ ತೊಗೊಂಡರು ಆದರೆ ಅವರ ಶಿಷ್ಯರೇ ಆದಂತಹ ಅಂದರೆ ಅವ್ರ ಕೈ ಕೈಗಳೇ ಅವ್ರ ಜೊತೆಯಲ್ಲೇ ಕೆಲಸ ಮಾಡೋಂತಹ ಶಿಷ್ಯ ಯಾರು ನೀಲ್ಸ್ ಬೋರ್ ಆ ಒಂದು ರಚನೆಯನ್ನು ಕೊಟ್ಟರು ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಡ ಮಕ್ಕಳೇ ಇವರು ಅಕ್ಟೋಬರ್ ಏಳರಂದು ಕೋಪನ್ ಹೇಗನ್ನಲ್ಲಿ ಜನ ಹೊಂದಿದರು ಮತ್ತು ಇವರು ಸಾವಿರದ ಎಂಟು ಒಂಬೈನೂರ ಹದಿನಾರರಲ್ಲಿ ಕೋಪನ್ ಹೇಗನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ಇವರಿಗೆ ಬೋ ನೋಬಲ್ ಬಹುಮಾನ ಸಹ ಬಂದಿದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಪರಮಾಣುನ ರಚನೆಯ ಕುರಿತು ಅವರು ಒಂದು ಕೊಡುಗೆ ಕೊಡುಗೆಯನ್ನು ಕೊಟ್ಟಿದ್ದರು ಅದಕ್ಕಾಗಿ ಅವರಿಗೆ ನೋಬಲ್ ಬಹುಮಾನ ಬಂತು ಮತ್ತು ಇವರು ಪುಸ್ತಕಗಳನ್ನು ಸಹ ಬರೆದರೆ ಅದು ಯಾವುದಪ್ಪ ಅಂದರೆ ದಿ ಥಿಯರಿ ಆಫ್ ಸ್ಪೆಕ್ಟ್ರಾ ಮತ್ತು ಅಟಾಮಿಕ್ ಕಾನ್ಸ್ಟಿಟ್ಯೂಷನ್ ಅಟಾಮಿಕ್ ಥಿಯರಿ ಮತ್ತು ದಿ ಡಿಸ್ಟ್ರಿಬ್ಯೂಷನ್ ಆಫ್ ನೇಚರ್ ಎಂಬ ಮೂರು ಪುಸ್ತಕಗಳನ್ನು ಬರೆದು ಇವರು ಪ್ರಖ್ಯಾತಿಯಾಗಿದ್ದಾರೆ ಅಂದರೆ ಇವರು ಕೊಟ್ಟಂತಹ ಮಾದರಿ ಎಲ್ಲರಿಗೂ ಒಪ್ಪಿಗೆ ಆಗಿರುವಂಥದ್ದು ಮತ್ತು ಇದು ತೋರಿಸೋದು ಇವರು ಕೊಟ್ಟಂತಹ ಪರಮಾಣು ಮಾದರಿ ಯಾವುದು ಅಂತ ನೋಡೋಣ ಮಕ್ಕಳು ಈ ಪರಮಾಣುನಲ್ಲಿ ವಿಭಕ್ತ ಕಕ್ಷೆ ವಿಶೇಷ ಕಕ್ಷೆಗಳಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ ಅಂತ ಹೇಳಿದರು ವಿವಕ್ತ ಅಂದರೆ ಡಿಸ್ಕ್ರೀಟ್ ಅಂತೆ ಅಂದರೆ ಒಂದು ನಿಗದಿಯಾದಂತಹ ಒಂದು ಪಥ ಇದೆ ಅದಕ್ಕೆ ಆ ಪಥದಲ್ಲಿ ಕೆಲವೊಂದು ಎಲೆಕ್ಟ್ರಾನ್ಗಳು ಮಾತ್ರ ಇರಲು ಸಾಧ್ಯ ಅಂತ ಇವರು ಹೇಳ್ಕೊಟ್ರು ಮತ್ತು ಆ ಎಲೆಕ್ಟ್ರಾನಿಕ್ ಸುಮ್ಮನೆ ಅಲ್ಲಿ ಇರೋದಿಲ್ಲ ಅವು ಸುತ್ತಾ ಇರುತ್ತೆ ವೃದರ್ಫ್ ಹೇಳಿದು ಈ ಥರ ಇರುವಂತಹ ಇದರಲ್ಲಿ ತಿಳ್ತಾ ತಿಳ್ತಾ ಇದ್ದು ಬಿದ್ದೋಗತ್ತೆ ಅಂತ ಆದರೆ ಇಲ್ಲಿ ವಿಭಕ್ತ ಕಕ್ಷೆಗಳಿದೆ ಅಂದರೆ ಒಂದು ಡಿಸ್ಕ್ರೀಟ್ ಆರ್ಬಿಟ್ ಅಂತ ಕರಿತೀವಿ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ನ್ಯೂಕ್ಲಿಯ ಎಲೆಕ್ಟ್ರಾನ್ಗಳು ಮಾತ್ರ ಇದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರು ಅಂದರೆ ಇಲ್ಲಿ ಎಲೆಕ್ಟ್ರಾನ್ಗಳು ಏನಾಗುತ್ತೆ ಇಲ್ಲಿ ಒಂದೇ ಕಡೆ ಇರೋದಿಲ್ಲ ಅವು ಸತತವಾಗಿ ಸುತ್ತ ಇರುತ್ತೆ ನಿಲ್ದಂಗೆ ಸುತ್ತಾ ಇರುತ್ತೆ ಅದರಿಂದ ಏನಾಗುತ್ತೆ ಅದು ಶಕ್ತಿಯನ್ನು ಕಳ್ಕೊಳ್ಳೋದಿಲ್ಲ ಈ ವಿಭಕ್ತ ಕಕ್ಷೆಯಲ್ಲಿದ್ದಾಗ ಅದು ಶಕ್ತಿಯನ್ನು ಕಳ್ಕೊಳ್ಳೋದಿಲ್ಲ ಅಂತೇಳ್ಬಿಟ್ಟು ಇವರು ತಿಳಿಸ್ಕೊಟ್ಟಿದ್ದಾರೆ ಈಗ ಬೋರ್ ಅವರ ಮಾದರಿ ಈ ಥರ ಇರುತ್ತೆ ಇಲ್ಲಿ ನೋಡಿ ಮಧ್ಯಭಾಗದ್ದು ಬೀಜ ಗೊತ್ತಿದೆ ಅಲ್ವಾ ಮತ್ತು ಇದು ವಿಭಕ್ತ ಕಕ್ಷೆಗಳು ವಿವಿಧ ಪ ಕಕ್ಷೆಗಳಿದೆ ಇಂಥ ಇಲ್ಲಿ ಕೆಲವೊಂದು ಈ ಒಂದು ಕಕ್ಷೆಗಳಲ್ಲಿ ನಿಗದಿತಾತ ನಿಗದಿತ ಎಲೆಕ್ಟ್ರಾನಿಕ್ಗಳು ಮಾತ್ರ ಇರಲು ಸಾಧ್ಯ ಅಂತ ಇವರು ವಿವರಿಸಿದ್ದಾರೆ ಮತ್ತು ನೋಡಿ ಇದನ್ನು ಬೀಜ ಕೇಂದ್ರ ಅಂತ ಕರಿತೀವಿ ಅದೇ ರೀತಿ ಮೊದಲನೆಯ ಕವಚ ಕೆ ಕವಚ ಎರಡನೇದು ಎಲ್ ಕವಚ ಎಮ್ ಕವಚ ಎನ್ ಕವಚ ಈ ರೀತಿಯಾಗಿ ಕೆ ಎಲ್ ಎಮ್ ಎನ್ ಅಂತ ಬೇರೆ ಬೇರೆ ಸಂಖ್ಯೆಗಳು ಕೊಡ್ತಾ ಹಲವಾರು ಕವಚಗಳಿರುತ್ತೆ ಅಂದರೆ ಪ್ರತಿಯೊಂದು ಕವಚದಲ್ಲಿ ಒಂದು ನಿಗದಿ ನಿರ್ದಿಷ್ಟವಾದಂತಹ ನಿಗದಿಯಾದಂತಹ ಎಲೆಕ್ಟ್ರಾನಿಗಳು ಮಾತ್ರ ಇದಕ್ಕೆ ಸಾಧ್ಯ ಅಂತ ಬೋರೋರು ಕೊಟ್ಟರು ಇದನ್ನು ಈಗಲೂ ಸಹ ಬಳಸ ಇದು ಸರಿ ಇದೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಮಕ್ಕಳೆ ಮತ್ತು ಇವ್ರಿಗಿಂತ ಮುಂಚೆಯೇ ಜೆ ಚಾಡ್ವಿಕ್ ಅಂತ ಮತ್ತೊಬ್ಬ ವಿಜ್ಞಾನಿ ಈತ ಬೀಜ ಕೇಂದ್ರದಲ್ಲಿ ಬರೀ ಪ್ರೋಟಾನ್ ಮಾತ್ರ ಇಲ್ಲ ಅದರ ಜೊತೆಗೆ ಮತ್ತೊಂದು ಕಣ ಇದೆ ಅದೇ ನ್ಯೂಟ್ರಾನ್ ಅಂತ ಕರೆದರು ನ್ಯೂಟ್ರಾನ್ ಅಂತ ಕರೆದರು ಮತ್ತು ಅದು ಯಾವುದೇ ರೀತಿಯ ವಿದ್ಯುದಾವಿಷ್ಟವನ್ನು ಪಡೆದಿಲ್ಲ ಅದಕ್ಕೆ ಯುದ್ಧಾಷ್ಟ ಅದನ್ನು ನ್ಯೂಟ್ರಾನ್ಗಳಂತ ಕರೆದರು ಮತ್ತು ಇವರು ಅದರ ದ್ರವ್ಯರಾಶಿ ಪ್ರೋಟಾನ್ಗೆ ಸಮವಾಗಿದೆ ಅಂತ ತಿಳಿಸ್ಕೊಟ್ರು ಹೈಡ್ರೋಜನ್ ಬಿಟ್ಟು ಮಿಕ್ಕ ಎಲ್ಲ ಪರಮಾಣುಗಳು ಸಹ ನ್ಯೂಟ್ರಾನ್ಗಳಿದೆ ಅಂತ ಇವರು ವಿವರಣೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಈಗ ಯೋಚಿಸಿ ಉತ್ತರಿಸುವಂಥ ಸಮಯ ನೋಡೋಣ ರುದರ್ ಫೋಡ್ರವರು ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡಲು ಕಾರಣ ಇಷ್ಟೊತ್ತು ನಾವು ಅದರ ಬಗ್ಗೆ ತಿಳ್ಕೊಂಡ್ವಿ ಅವ್ರು ಕೊಟ್ಟಂತಹ ಹೇಳಿಕೆ ಮತ್ತು ಅವ್ರು ತೋರಿಸುವಂಥ ಪ್ರಯೋಗವನ್ನು ಸಹ ನಾವು ಅರ್ಥೈಸ್ಕೊಂಡಿದ್ದೀವಲ್ಲ ಈಗ ಅವ್ರು ಯಾಕೆ ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡಿಕೊಂಡ್ರು ತೋರೋಣ ಅದು ಅತೀ ತೆಳುವಾದ ಹಾಳೆ ಪಡೆಯಲು ಸಾಧ್ಯ ಚಿನ್ನದ ಹಾಳೆ ಅತಿ ತೆಳುವಾಗಿ ಮಾಡಲು ಸಾಧ್ಯ ಆಗತ್ತೆ ಬೇರೆ ಯಾವುದೇ ರೀತಿಯ ಲೋಹಗಳಿಂದ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ಅಂತರು ಇದರದ್ದು ಗಾತ್ರ ಎಷ್ಟೊಂದು ಗೊತ್ತಾಯ್ತಲ್ಲ ಮಕ್ಕಳೇ ಸಾವಿರ ಪರಮಾಣುಗಳ ಗಾತ್ರ ಅಷ್ಟು ತೆಳವಾಗಿ ಇದನ್ನು ಮಾಡ್ಬೋದು ಅದಕ್ಕೆ ಅವ್ರದನ್ನು ಆಯ್ಕೆ ಮಾಡಿಕೊಂಡರು ಈಗ ಮತ್ತೊಂದು ಪ್ರಶ್ನೆ ಮಕ್ಕಳೇ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬೀಜ ಕೇಂದ್ರದಲ್ಲಿದ್ದರೂ ಸಹ ಬೀಜ ಕೇಂದ್ರವು ಆವೇಶವನ್ನು ಹೊಂದಿರುತ್ತೆ ಯಾಕೆ ಪ್ರೋಟಾನ್ ಬಿಟ್ಟು ಧನ ವಿದ್ಯುದೇಶ ಇದೆ ಎಲೆಕ್ಟ್ರಾನ್ ಋಣ ವಿದ್ಯುದೇಶ ಇದೆ ಅಲ್ವಾ ಆದರೂ ನ್ಯೂಟ್ರಾನ್ಗಳು ಸಹ ಇದೆ ಆದರೆ ಯಾವುದೇ ಬದಲಾವಣೆ ಇಲ್ಲ ಕೇವಲ ಧನ ಆವೇಶವಿದೆ ಯಾಕೆ ನ್ಯೂಟ್ರಾನ್ಗಳು ಯಾವುದೇ ಆವೇಶವನ್ನು ಹೊಂದಿರೋದಿಲ್ಲ ಅದರ ತೂಕ ಅಥವಾ ಅದರ ರಾಶಿ ಬಂದು ಪ್ರೋಟಾನಿಗೆ ಸಮ ಇರುತ್ತೆ ಆದರೆ ಆವೇಶ ಸೊನ್ನೆ ಅದಕ್ಕೆ ನ್ಯೂಟ್ರಾನ್ ನ್ಯೂಟ್ರಲ್ ಅಂತ ಅದನ್ನು ಕರಿತೀನಿ ಪ್ರೋಟಾನ್ನ ರಾಶಿಯು ಸುಮಾರು ಎಷ್ಟು ಎಲೆಕ್ಟ್ರಾನ್ಗಳ ರಾಶಿಗೆ ಸಮ ಪ್ರೋಟಾನ್ನ ರಾಶಿ ನೀವು ಆಗಲೇ ಈಗಾಗಲೇ ಕಲ್ತಿದ್ದೀರಲ್ಲ ಪ್ರೋಟಾನ್ನ ನ್ಯೂಕ್ಲಿಯಸ್ನಲ್ಲಿರುತ್ತೆ ಅಂದರೆ ಪರಮಾಣುವಿನ ಕೇಂದ್ರ ಭಾಗದಲ್ಲಿರುತ್ತೆ ಇದರ ರಾಶಿ ಎಲೆಕ್ಟ್ರಾನ್ಗಳಿಂತ ಜಾಸ್ತಿ ಇರುತ್ತಲ್ವಾ ಎಷ್ಟಿರುತ್ತೆ ಯೋಚಿಸಿ ಪ್ರೋಟಾನ್ಗಳ ರಾಶಿ ಸುಮಾರು ಎರಡು ಸಾವಿರದಷ್ಟು ಅಂದರೆ ಒಂದು ಪ್ರೋಟಾನ್ ಎರಡು ಸಾವಿರ ಎಲೆಕ್ಟ್ರಾನಿಗ್ಲಿ ಸಮ ಅದರ ರಾಶಿ ಅಷ್ಟೊಂದು ಆಘಾತವಾಗಿರುತ್ತೆ ಇದು ಕೋಶ ಇರೋದ್ರಿಂದ ಇದು ರಾಶಿ ಕೂಡ ಹೆಚ್ಚಾಗಿರುತ್ತೆ ಮತ್ತು ನಳಿಕಾ ಕಿರಣಗಳನ್ನು ನಳಿಕಾ ಕಿರಣಗಳನ್ನು ಆನ್ವೇಷಿಸಿದವರು ಯಾರು ಆಗಿನ ಕಾಲದಲ್ಲಿ ಹೇಳಿದೆ ಅವರು ಜಡ ಅನಿಲಗಳು ಯಾವ ರೀತಿ ವಿದ್ಯುತ್ತನ್ನು ತನ್ನ ಮೂಲಕ ಪ್ರವಾಹ ಪ್ರವಹಿಸಲು ಅನುವು ಮಾಡಿಕೊಡುತ್ತೆ ಅಂತ ಇಲ್ಲಿ ನೋಡಿ ಆಪ್ಷನ್ಸ್ ಈ ಥರ ಇದೆ ಜೆ ಜೆ ಥಾಮ್ಸನ್ ಡಾಲ್ಟನ್ ರುದರ್ಫೋರ್ಡ್ ಗೋಲ್ಸ್ಟೀನ್ ಸೊ ಯಾರಿರ್ಬೋದು ಈಗಾಗಲೇ ಕಲ್ತಿದ್ದೀರಲ್ವಾ ಎಸ್ ಉತ್ತರ ನೋಡೋಣ ಈ ಗೋಲ್ಸ್ಟೈನ್ ನಳಿಕಾ ಕಿರಣಗಳನ್ನು ಆನ್ವೇಷಿಸಿದವರು ಗೋಲ್ಸ್ಟೀನ್ ಅಂದರೆ ನಿಮಗೆ ಕ್ಯಾಲ್ತೋಟ್ರಿಯ ಕಿರಣ ನಳಿಕೆಯಲ್ಲಿ ಅವರು ವಿದ್ಯುತ್ತನ್ನು ಪ್ರವಹಿಸಿದಾಗ ಇವರಿಗೆ ಈ ಕಿರಣಗಳನ್ನು ಪತ್ತೆ ಮಾಡಲು ಸಾಧ್ಯವಾಯಿತು ಮಕ್ಕಳೇ ಅದೇ ರೀತಿ ಆಲ್ಫಾ ಕಣಗಳ ಚಟುವಿಕೆಯ ಪ್ರಯೋಗದಿಂದ ಆವಿಷ್ಕಾರಗೊಂಡ ಕಣ ಬೀಜ ಕೇಂದ್ರ ಇಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಯಾವ ಕಣ ಇರ್ಬೋದು ಪ್ರೋಟಾನ್ ಆಲ್ಫಾ ಕಣಗಳ ಚತುವಿಕೆಯಿಂದ ಆವಿಷ್ಕಾರಗೊಂಡಂತಹ ಕಣ ಪ್ರೋಟಾನ್ ಹೇಗೆ ಚಿನ್ನದ ಹಾಳೆ ಮುಖಾಂತರ ಆಲ್ಫಾ ಕಣಗಳನ್ನು ಹಾಯಿಸಿದಾಗ ಚದರಿಕೆ ಕೊಂಡಿತ್ತಲ್ಲ ಅಲ್ಲಿ ಕಂಡುಕೊಂಡದ್ದು ಆ ಪ್ರಯೋಗದಿಂದ ಕಂಡಿದ್ದು ಇದರಲ್ಲಿ ಧನವಿದ್ಯುಲಾವಿಷ್ಟ ಕಣ ಇದೆ ಅಂತ ಕಂಡುಕೊಂಡ್ರು ಅದೇ ಪ್ರೋಟಾನ್ ಈಗ ಮತ್ತೊಂದು ಪ್ರಶ್ನೆ ಎಂ ಕವಚ ಸಂಪೂರ್ಣವಾಗಿ ತುಂಬಿದರೆ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು ಒಂದೊಂದು ಕವಚಕ್ಕೂ ಒಂದೊಂದು ಪ್ರಮಾಣ ಇದೆಯಲ್ವ ಕೆ ಎಲ್ ಎಂ ಎನ್ ಶೆಲ್ ಅಂದರೆ ಕವಚಗಳು ಶಕ್ತಿಯ ಕಕ್ಷೆ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದೆ ಎಮ್ಮಲ್ಲಿ ಎಷ್ಟಿರುತ್ತೆ ನೋಡೋಣ ಎಸ್ ಹದಿನೆಂಟಿದೆ ಯಾವ ರೀತಿ ಕೆನಲ್ಲಿ ಎರಡು ಎಲ್ಲಲ್ಲಿ ಎಂಟು ಎಮ್ಮಲ್ಲಿ ಮತ್ತು ಎಂಟಿರುತ್ತೆ ಪ್ರತಿಯೊಂದು ಕಕ್ಷೆಯ ಸಾಮರ್ಥ್ಯ ಎಂಟು ಎಲೆಕ್ಟ್ರಾನ್ಗಳು ಮಾತ್ರ ಅಲ್ವಾ ಅದರಿಂದ ಇಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಇರುತ್ತೆ ಹದಿನೆಂಟು ಎಲೆಕ್ಟ್ರಾನ್ಗಳು ಒಟ್ಟು ಈ ಒಂದು ಪರಮಾಣುವಿನಲ್ಲಿ ಇರುತ್ತೆ ಇದು ತಟಸ್ಥವಾಗಿರುತ್ತಲ್ವ ಏಕೆ ಕೊನೆಯ ಕಕ್ಷೆಯಲ್ಲಿ ಎಂಟು ಎಲೆಕ್ಟ್ರಾನ್ಗಳಿದೆ ಮತ್ತೊಂದು ಪ್ರಶ್ನೆ ಈಗ ನೀಲ್ಸ್ ಬೋರ್ರವರ ಪರಮಾಣು ಮಾದರಿಯ ವಿವರಣೆಯಲ್ಲಿನ ಸರಿಯಾದ ಹೇಳಿಕೆ ವಿವಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನುಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುತ್ತದೆ ವಿವಕ್ತ ಕಕ್ಷೆಯಲ್ಲಿ ಎಲೆಕ್ಟ್ರಾನುಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯು ಸ್ಥಿರವಾಗಿರುತ್ತದೆ ಈ ಮೇಲಿನ ಎಲ್ಲವೂ ಸರಿ ಅಂತ ಇದ್ದೀವಿ ಅಲ್ಲ ಯಾವ ಸರಿಯಾದ ಉತ್ತರ ವಿಭಕ್ತ ಕ್ಷೇತ್ರ ಕಕ್ಷೆ ಅಂದರೆ ಒಂದು ಡಿಸ್ಕ್ರೀಟ್ ಆರ್ಬಿಟಲ್ ಅಂತ ಕರಿತೀವಿ ಅಂದರೆ ಒಂದು ಪ್ರತ್ಯೇಕ ವಿಶಿಷ್ಟವಾದಂತಹ ಕಕ್ಷೆ ಅದು ಆ ಕಕ್ಷೆಯಲ್ಲಿ ಸುತ್ತಾ ಇದ್ದರೆ ಎಲೆಕ್ಟ್ರಾನ್ಗಳು ತಮ್ಮ ಶಕ್ತಿಯನ್ನು ಯಾವ ರೀತಿ ಇಟ್ಕೊಳ್ಳುತ್ತೆ ಅನ್ನೋದ ಪ್ರಶ್ನೆ ಇದು ಈಗಾಗಲೇ ತಿಳ್ಕೊಳ್ತಾರೆ ಇದನ್ನು ನೀಲ್ಸ್ ಬೋರ್ ಅವರು ವಿವರಣೆ ಕೊಟ್ಟಿದ್ದಾರಲ್ಲ ನೋಡೋಣ ಸರಿಯಾದ ಹೇಳಿಕೆ ವಿವಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಅಲ್ವಾ ಅದು ಯಾವಾಗ ಹೊರಸೂಸ್ತಾ ಇಲ್ವೋ ಅವಾಗೇನಾಗುತ್ತೆ ಎಲೆಕ್ಟ್ರಾನ್ಗಳು ತಮ್ಮ ಶಕ್ತಿಯನ್ನು ಕಳ್ಕೊಳ್ಳೋದಿಲ್ಲ ಮತ್ತು ಅದು ಹೋಗಿ ನ್ಯೂಕ್ಲಿಯಸ್ನಲ್ಲಿ ಬೀಳೋದಿಲ್ಲ ಅಲ್ವಾ ಅದು ಸುತ್ತಾ ಇರುತ್ತೆ ಒಂದು ಒಂದು ವಿವಕ್ತ ಕಕ್ಷೆಯಲ್ಲಿ ಸುತ್ತಾ ಇರಬೇಕಾದ್ರೆ ಎಲೆಕ್ಟ್ರಾನ್ಗಳು ತಮ್ಮ ಶಕ್ತಿಯನ್ನು ಅದರಿಂದ ಏನಾಗುತ್ತೆ ಅದು ನ್ಯೂಕ್ಲಿಯಸ್ಗೆ ಬಂದು ಬಡಿಯೋದಿಲ್ಲ ಆ ಶಕ್ತಿಯನ್ನು ಏನಾಗುತ್ತೆ ಅದು ಬರ್ತಾ 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 ನ್ಯೂಕ್ಲಿಯಸ್ಗೆ ಹೊಡೆದು ಏನಾಗುತ್ತೆ ಆ ಪರಮಾಣು ಅಸ್ಥಿರವಾಗುತ್ತೆ ಅದು ಇಲ್ಲದೆ ಹೋಗುತ್ತೆ ಆ ಥರ ಆಗ್ತಾಯಿಲ್ಲ ದ್ರವ್ಯದಲ್ಲಿ ಅದರಿಂದ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದರ ಪ್ರಶ್ನೆ ರುದರ್ ಫೋಡ್ರವರ ಪ್ರಕಾರ ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರ ಎಷ್ಟಿರುತ್ತೆ ಆಪ್ಷನ್ಸು ಚಿಕ್ಕದಾಗಿರುತ್ತೆ ದೊಡ್ಡದಾಗಿರುತ್ತೆ ಎಲೆಕ್ಟ್ರಾನ್ನಷ್ಟಿರ್ತದೆ ಪ್ರೋಟಾನ್ನಷ್ಟಿರುತ್ತೆ ನ್ಯೂಕ್ಲಿಯಸ್ ಅಂದರೆ ಕೇಂದ್ರ ಕೇಂದ್ರದಲ್ಲಿ ಕೇಂದ್ರದ ಗಾತ್ರ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ನಾವು ಬರ್ತದೆಯಾ ಇದಕ್ಕೆ ಒಂದು ಹೋಲಿಕೆಯನ್ನು ಕೊಟ್ಟಿದೆ ನೋಡೋಣ ಉತ್ತರ ಉತ್ತರ ನೋಡಿಬಿಟ್ಟು ಆಮೇಲೆ ವಿವರಣೆ ಕೊಡ್ತೀನಿ ಚಿಕ್ಕದಾಗಿರುತ್ತೆ ಎಷ್ಟು ಚಿಕ್ಕದಾಗಿರುತ್ತಪ್ಪ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ತೊಗೊಳ್ತಾ ಇರೋದು ಬಾಲು ಅದು ನ್ಯೂಕ್ಲಿಯಸ್ ಅಂತ ಇಟ್ಕೊಂಡಾಗ ಅದರ ಸುತ್ತಲೂ ಇರುವಂಥ ಕಕ್ಷೆಗಳ ಒಂದು ವ್ಯಾಸ ಎಷ್ಟಿರೋದು ಅಂತ ಸುಮಾರು ಐದು ಕಿಲೋಮೀಟರ್ ಅಷ್ಟಿರುತ್ತೆ ಐದು ಕಿಲೋಮೀಟರ್ ಅಷ್ಟು ಹೋಲಿಕೆ ಅಂದರೆ ಇದು ಕಣ್ಣಿಗೆ ಕಾಣೋದಿಲ್ಲ ವೆರಿ ತುಂಬ ಚಿಕ್ಕದಾಗಿರೋದು ಅದರ ಹೋಲಿಕೆಗೆ ಕೊಟ್ಟಾಗ ಅಷ್ಟೊಂದು ಅಂದರೆ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯಸ್ ಅದ ಕೇಂದ್ರ ಕೇಂದ್ರ ಅದರಿಂದ ಎಲೆಕ್ಟ್ರಾನ್ಗಳ ಕಕ್ಷೆಗಳು ತುಂಬ ದೂರ ದೂರ ಇರುತ್ತೆ ಅಂದರೆ ಆಗಾಧವಾದಂತಹ ಜಾಗ ಇರುತ್ತೆ ಅಂತ ಬದಲಾಗುತ್ತೆ ಅಂದರೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೆ ವಾಲಿಬಾಲ್ ನೆಟ್ಟನ್ನು ಕಟ್ಬಿಟ್ಟು ಕಲ್ಲುಗಳು ಹಾಕ್ತಾ ಇದ್ದಾಗ ಕಣ್ಣು ಮುಚ್ಕೊಂಡು ಕಲ್ಲನ್ನು ಹಾಕಿದಾಗ ಕೆಲವೊಂದು ಹಿಂದ ಕೆಲವೇ ಕೆಲವು ಒಂದೋ ಎರಡು ಹಿಂದಕ್ಕೆ ಬರುತ್ತೆ ಮಿಕ್ಕಿದವೆಲ್ಲ ಆಚೆ ಹೋಗ್ತಾ ಇರುತ್ತೆ ಅಂದರೆ ಗೋಡೆಗೆ ಹಾಕಿದಾಗ ಎಲ್ಲ ವಾಪಸ್ ಬರುತ್ತೆ ನೆಟ್ಟಲ್ಲಿ ಹಾಕಿದಾಗ ಬರುತ್ತೆ ಅಂದರೆ ಅಲ್ಲಿ ಆಗಾದಂಥ ಜಾಗ ಇರುತ್ತೆ ಹೆಚ್ಚಿನ ಜಾಗ ಇರಲಿಂದ ಅಲ್ಲಿ ಹೋಗ್ತಾ ಇದೆ ಅದೇ ರೀತಿ ಇಲ್ಲಿ ಆಲ್ಫಾ ಕಣಗಳನ್ನು ಸಾಗಿಸ್ದಾಗ ಏನಾಯ್ತು ಆಲ್ಫಾ ಕಣಗಳು ಯ ಎಲ್ಲವೂ ಆಚೆ ಹೋಗ್ತಾಯಿದ್ದು ಅದನ್ನು ಹೋಗ್ತಾಯಿತ್ತು ಕೆಲವೊಂದು ಮಾತ್ರ ಬಂದಂಥ ದಾರಿನ ಮತ್ತೆ ಹಿಂದಕ್ಕೆ ಬರ್ತಾಯಿತ್ತು ಅಲ್ವಾ ಯಾಕೆ ಕೇಂದ್ರಕ್ಕೆ ಅದು ಬಡಿದು ವಾಪಸ್ ಬರ್ತಾಯಿತ್ತು ಅಂದರೆ ಅದು ಹೆಚ್ಚಿನ ದ್ರವ್ಯ ರಾಶಿನ ಹೊಂದರಿಂದ ಅದು ಆ ಕಣಗಳನ್ನ ಹಿಮ್ಮುಖವಾಗಿ ಚಲಿಸಂತೆ ಮಾಡಿತು ಅಂತ ಮತ್ತೆ ವಿಚಾರಣೆಗೆ ಹೆಚ್ಚಾಯಿತು ಮತ್ತೊಂದು ಪ್ರಶ್ನೆ ಒಂದು ಪರಮಾಣು ಸಂಪೂರ್ಣವಾಗಿ ತಟಸ್ಥವಾಗಿರಲು ಕಾರಣ ಏನಪ್ಪ ಅಂತ ಆಪ್ಷನ್ ಧನಾತ್ಮಕ ಆವೇಶಗಳು ಹೆಚ್ಚಾಗಿರುತ್ತವೆ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪ್ರಮಾಣದಲ್ಲಿರುತ್ತವೆ ಋಣಾತ್ಮಕ ಆವೇಶಗಳು ಹೆಚ್ಚಾಗಿರುತ್ತವೆ ನ್ಯೂಟ್ರಾನ್ಗಳ ಸಂಖ್ಯೆ ಋಣಾತ್ಮಕ ಆವೇಶಗಳಿಗೆ ಸಮನಾಗಿರುತ್ತದೆ ಅಂತ ಆಪ್ಷನ್ಸ್ ಇದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಯೋಚಿಸಿ ನೋಡೋಣ ಉತ್ತರ ಒಂದು ಪರಮಾಣುವು ಸಂಪೂರ್ಣವಾಗಿ ತಟಸ್ಥವಾಗಿರಲು ಕಾರಣ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪ್ರಮಾಣದಲ್ಲಿರ್ತವೆ ಆವಾಗಲೇ ಆ ಪರಮಾಣು ಸ್ಥಿರವಾಗಿಲಿಕ್ಕೆ ಸಾಧ್ಯ ಅಂದರೆ ತಟಸ್ಥವಾಗಿರಲು ಕಾರಣವಾಗುತ್ತೆ ಇಲ್ಲಿ ಧನಾತ್ಮಕ ಜಾಸ್ತಿ ಆಗಿಬಿಟ್ರೆ ಏನಂತೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಹಾಂ ಪ ಪ್ರೋಟಾನ್ಗಳ ಸಂಖ್ಯೆ ಜಾಸ್ತಿ ಆದಾಗ ಧನಾತ್ಮಕ ಜಾಸ್ತಿ ಆಗುತ್ತೆ ಅಥವಾ ಎಲೆಕ್ಟ್ರಾನ್ ಸಂಖ್ಯೆ ಆದಾಗ ಋಣಾತ್ಮಕ ಅಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ ಆ ಒಂದು ಪರಮಾಣು ಅಸ್ಥಿರವಾಗಿರುತ್ತೆ ಅಸ್ಥಿರತೆಯನ್ನು ಹೊಂದಿರುತ್ತೆ ಅಲ್ವಾ ಅಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಆವೇಶಗಳು ಯಾವಾಗಲೂ ಸಮ ಪ್ರಮಾಣದಲ್ಲಿ ಇರಬೇಕು ಆವಾಗಲೇ ಈ ಒಂದು ಪರಮಾಣುವು ಸ್ಥಿರವಾಗಿರುತ್ತೆ ಅಂದರೆ ತಟಸ್ಥವಾಗಿರುತ್ತೆ ಈಗ ಚಟುವಟಿಕೆ ಸಮಯ ರುದರ್ ಫೋರ್ಡ್ರವರ ಪರಮಾಣು ಮಾದರಿ ಮತ್ತು ಬೋರ್ ರವರ ಪರಮಾಣು ಮಾದರಿಗಳನ್ನು ಜೋಡಿ ಮಣ್ಣು ಅಥವಾ ಕಾಗದಿಂದ ತಯಾರಿಸಿ ನಿಮ್ಮ ಶಾಲೆಯಲ್ಲಿ ಪ್ರದರ್ಶಿಸಿ ಮಕ್ಕಳೇ ಮತ್ತು ಈ ಮಾದರಿಯನ್ನು ಮಾಡಿದಾಗ ಎಷ್ಟು ನೀವು ಶ್ರಮ ಪಟ್ಟಿದ್ದೀರಾ ಅದು ಏನೇನು ಮಾಡಿದ್ರಿ ಹೇಗೆ ಮಾಡಿದ್ರಿ ವಿಭಿನ್ನ ರೀತಿಯಲ್ಲಿ ನಿಮ್ಮ ಒಂದು ಸೃಜನಶೀಲತೆಯನ್ನು ಉಪಯೋಗಿಸ್ಕೋಬೋದು ಅಂದರೆ ಕ್ರಿಯೇಟಿವಿಟಿ ಅಂತಲ್ಲ ಅದನ್ನು ಉಪಯೋಗಿಸ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳೇ ಧನ್ಯವಾದಗಳು ಮಕ್ಕಳೇ ಇಷ್ಟೆಲ್ಲ ಪಾಠವನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಮತ್ತು ನೀವು ಸುಲಭವಾಗಿ ಅರ್ಥ ಮಾಡ್ಕೊಂಡಿರ್ತೀರಾ ಮತ್ತು ಹೇಳಿದಂತಹ ಕ ಕೆಲಸವನ್ನು ಮಾಡ್ತೀರಾ ಅಂತ ನಂಬಿಡ್ತೀನಿ ಧನ್ಯವಾದಗಳು